ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹಾಗಾದ್ರೆ ಏನ್ ಮಾಡೋದು ಸರ್ ಈಗ? ಇಲ್ಲ ಇಲ್ಲ, ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು. ನನ್ನ ಮನೆ ಏನಾದ್ರೂ ಆಗಿದ್ರೆ ನಾನು ಧಾರಾಳವಾಗಿ ಬಿಟ್ಕೊಟ್ಬಿಡ್ತಾ ಇದ್ದೆ. ಇದು ನಮ್ಮ ಮಕ್ಕಳ ಜಾಗ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಹಾಗಾಗಿನೇ ಇದನ್ನೆಲ್ಲ ಸರಿ ಮಾಡಿಕೊಡೋ ನಿಯತ್ತಾಗಿರೋ ಒಬ್ಬ ಒಳ್ಳೆ ವ್ಯಕ್ತಿ ಬೇಕು. ಅಂಥ ಒಬ್ಬ ವ್ಯಕ್ತಿನ ಹುಡುಕ್ತಾ ಇದ್ದೀನಿ ಅಬ್ಬಾಯಿ. ಓಹೋ, ಮೊದಲು ಈ ವಿಷಯನ ಚೇರ್ಮನ್ರಿಗೆ ಹೇಳಬೇಕು. ಏನಾಯ್ತೋ ಅಣ್ಣ? ಇಲ್ಲಿ ಏನೇನ ನಡೀತಿದೆ ಅಣ್ಣ? ದಾಖಲೆ ಪತ್ರ ಸರ್ ಮಾಡ್ತಾನಂತ? ದಾಖಲೆ ಪತ್ರ ಸರ್ ಮಾಡ್ಬಿಟ್ರೆ ಅವನ್ ಜಮೀನ್ ಉಳಿತದಂತ? ಅದೇಗ್ ಸರ್ ಮಾಡ್ತಾನ? ನಾನು ನೋಡೇ ಬಿಡ್ತೀನಿ. ಆಶ್ರಮದ ಮಕ್ಕಳನ್ನ ಅಡ್ಡ ಇಟ್ಕೊಂಡು ನನಗೆ ಜಮೀನ್ ಸಿಗದಂಗ್ ಮಾಡ್ತೀಯ? ಅದೇ ಆಶ್ರಮದಿಂದ ಅವನ್ ಮಾನ ಮರ್ಯಾದೆ ಹೋಗ್ಬೇಕು. ಹಂಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚೇರ್ಮನ್ ಅಲ್ಲ. ಹೌದಾ ಅಣ್ಣ? ಹಂಗಾದ್ರೆ ಆ ಚಂದ್ರಪ್ಪನ್ ಮಾರ ಮರ್ಯಾದೆ ಎಲ್ಲ ಹೋಯ್ತು ಅನ್ನಿ. ಅವನಿಗೆ ಮರ್ಯಾದೆ ಹೋಗೋದೇ ಅಲ್ಲ, ಅವನ ಇಡೀ ಕುಟುಂಬನೇ ಊರ್ ಬಿಟ್ಟು ಹೋಗ್ಬೇಕು. ಹಂಗ ಮಾಡ್ತೀನಿ. ಏನಿಲ್ಲ, ಕರ್ಕೊಂಡ್ ಬಾ. ಬನ್ನಿ ಬನ್ನಿ ಬನ್ನಿ. ಅಮ್ಮೋರೆ, ಏನಿದೆಲ್ಲ ಇವಾಗ? ಏನು ಅಲ್ಲಿದಾನಲ್ಲ, ಅವನಿಗೆ ನಾವ್ ಹೇಳಿದ ಸೊಪ್ಪನ್ ತೋರಿಸ್ಬೇಕು. ಹಾ ಸರಿ, ಹೋಗು ಹೋಗು, ಬೇಗ ಹೋಗು. ಅಣ್ಣ. ಅಣ್ಣನಾ? ನಾನಾ? ಓ ನೀವಾ? ನೀವ್ ಆಗ್ಲೇ ಸೊಪ್ಪು ಕೇಳಿದ್ರಲ್ಲ, ಬನ್ನಿ ತೋರಿಸ್ತೀನಿ. ಹೌದೌದು. ಮತ್ತೆ ಅವಾಗ್ಲೇ ನೀವು ಗೊತ್ತಿಲ್ಲ ಅಂತಂದ್ರಿ? ಅಯ್ಯೋ, ಸೀಕ್ರೆಟ್ ನಾ ನಾವು ಬಿಟ್ಕೊಡ್ಬಾರ್ದು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನೋಡ್ಕೊಂಡು ಹೇಳ್ಬೇಕು. ಕರೆಕ್ಟಾ? ಅಂತು ನನ್ನ ಕಷ್ಟ ನೀವು ಅದು ಅರ್ಥ ಮಾಡ್ಕೊಂಡ್ರಲ್ಲ. ಹಾ, ಎಲ್ಲಿದೆ ಸೊಪ್ಪು? ಬನ್ನಿ ತೋರಿಸ್ತೀನಿ. ಬನ್ನಿ. ನಡಿ, ಅವನನ್ನ ಫಾಲೋ ಮಾಡಿ ಒಳ್ಳೆ ಮಜ್ಜೆ ತಗೊಳ್ಳೋಣ. ನಡಿ ಅಕ್ಕ, ಹೋಗೋ ಹಂಗೆ. ಅಯ್ಯೋ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅದು ಪ್ರಕೃತಿ ವೀಕ್ಷಣೆ ಮಾಡ್ತಿದ್ವಿ. ಹೌದು ಹೌದು, ಸೌಂದರ್ಯನ ಸವಿತಾ ಇದ್ವಿ ಅಕ್ಕ. ನಿಜ ಹೇಳಿ, ನಿಮ್ಮಿಬ್ರು ನೋಡ್ತಾ ಇದ್ರೆ ಏನೋ ಕಿತಾಪತಿ ಮಾಡಿರೋ ತರ ಕಾಣಿಸ್ತಿದ್ದೀರಾ. ಏನ್ ಮಾಡ್ತಿದ್ದೀರಾ? ಕಿತಾಪತಿನ? ಹಂಗಂದ್ರೆ ಏನಕ್ಕ? ನಾಟಕ ಸಾಕು, ನಿಜ ಏನು ಅಂತ ಹೇಳು. ನಿಜಾನೇ ಹೇಳ್ತಿದ್ದೀನಕ್ಕ, ನನಗೆ ಈ ಕಿತಾಪತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾಟಕ ಸಾಕ್ ನಿಂದು, ಅದೇನ್ ಮಾಡ್ತಾ ಇದ್ರಿ ಅಂತ ಹೇಳಿ ನೋಡಪ್ಪ. ಎಲ್ಲಿದ್ದಾರೆ? ನಿಮ್ಗಳನ್ನ ಹುಡ್ಕೊಂಡು ನಾನು ಅಭಯ್ ಆಶ್ರಮ ಸುತ್ತ ಓಡಾಡಿದ್ವಿ. ಗೌರಿ, ನನಗೆ ಪಂಚಾಯತಿ ಹತ್ರ ಸ್ವಲ್ಪ ಕೆಲಸ ಇದೆ. ನೀನು ಗಂಗೆ ಅಭಯನ ಕರ್ಕೊಂಡು ಮನೆಗೆ ಹೋಗಿ. ಅಭಯ್ ತಗೋಕೀನ, ಹುಷಾರಾಗಿ ನನ್ನ ಮಕ್ಕಳನ್ನ ಮನೆಗೆ ಸೇರ್ಸಪ್ಪ. ಸರಿ ಸರ್, ಬರ್ಲಾಮ. ಹಲೋ, ಈ ಓವರ್ ಕಾನ್ಫಿಡೆನ್ಸ್ ಎಲ್ಲ ಬೇಡ. ನಮ್ ಹಳ್ಳಿ ರೋಡಲ್ಲಿ ಗಾಡಿ ಓಡಿಸೋದೆಲ್ಲ ತುಂಬಾ ಕಷ್ಟ. ನಿಮಗ್ಯಾಕ್ ಭಯ? ನೀವೇನ್ ನನ್ ಜೊತೆ ಬರ್ತೀರಾ? ನಾನ್ ನಿಮ್ ಜೊತೆ ಬರಲ್ಲ ಅಂತ ನನಗ್ ಗೊತ್ತು, ಆದ್ರೆ ನಮ್ಮಕ್ಕ ನಿಮ್ ಜೊತೆ ಕಳಿಸ್ಬೇಕಲ್ಲ, ನಿಮ್ಮನ್ ಹೆಂಗ್ ನಂಬೋದು? ಸರ್, ನನ್ನ ನಂಬಿದ್ದಾರೆ, ಅದಕ್ಕೆ ಕೀ ಕೊಟ್ಟು ಹೋಗಿರೋದು. ಗೌರಿ ಅವರೇ, ನೀವು ನಂಬ್ತೀರಾ ತಾನೆ?
ಅದೆಲ್ಲ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ನನ್ನನ್ನ ದೇವಸ್ಥಾನ ಕಲ್ಪಿಸಿದ್ರೆ ಅಷ್ಟೇ ಸಾಕು. ನಾನಂತೂ ಗಂಗಾಕ್ಕನ ಜೊತೆನೆ ಬರೋದು, ಕಾರಲ್ಲೆಲ್ಲ ಬರೋದಿಲ್ಲಪ್ಪ. ಹೌದಾ? ಥ್ಯಾಂಕ್ಸ್ ನೀಲ ಅವರೇ. ಅಲ್ಲ, ಇವನ್ಯಾಕ್ ನನ್ ಥ್ಯಾಂಕ್ಸ್ ಹೇಳ್ತಿದ್ದಾನೆ? ಯಾಕಕ್ಕ ನಗ್ತಿದೀಯಾ? ಅಲ್ಲಿ ನೋಡು. ಬಾಸ್, ಇಲ್ಲಿ ನೋಡಿ ಏನ್ ತಂದಿದ್ದೀನಿ ಅಂತ. ಏನ್ ಮಾಡ್ತಿದ್ದೀರಾ ನೀವು? ಇದನ್ನ ನೀಟಾಗಿ ಅರ್ದು ಮೆಂದಿ ತರ ತಲೆಗೆ ಹಚ್ಕೊಂಡ್ರೆ ಉದ್ದುದ್ದ ಕೂದಲು ಬರುತ್ತೆ. ಇದನ್ನ ನಾನೇ ಕಂಡು ಹಿಡಿದಿರೋದು. ಹೆಂಗೆ ನಾನು ಬಾಸ್? ಹೌದೇನೋ, ನಿನ್ಗೆ ಹೆಂಗ್ ಗೊತ್ತು? ಏನ್ ಬಾಸ್ ನೀವ್ ಹಿಂಗ್ ಕೇಳ್ತೀರಾ? ನಾವು ಸೈಂಟಿಸ್ಟ್ ಆಗಿ ನೀವೇ ನನ್ನ ಹಿಂಗ್ ಕೇಳಿಬಿಟ್ರೆ. ಈ ಸೊಪ್ಪು ಫಾರಿನ್ ಅಲ್ಲಿ ಸಿಗುತ್ತೆ ತಾನೆ? ಯಾಕೆ ಎಲ್ರೂ ನಗ್ತಿದ್ದೀರಾ? ಏನಾಯ್ತು? ಗೌರಿಯವರೇ ಹೇಳಿ, ಏನಾಯ್ತು? ಅದು ಯಾವ ಸೊಪ್ಪು ಅಂತ ಗೊತ್ತಾ ನಿಮ್ಗೆ? ಹ್ಞೂ ಗೊತ್ತು, ಕೂದಲು ಬರೋ ಸೊಪ್ಪು. ಅಲ್ಲ ರೀ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮ್ಮ ಮೈ ಎಲ್ಲ ತುರ್ಕೆ ಹತ್ಕೊಳ್ಳುತ್ತೆ. ಅದು ತುರ್ಕೆ ಸೊಪ್ಪು. ಓ, ತುರ್ಕೆ ಸೊಪ್ಪ? ಏನ ತುರ್ಕೆ ಸೊಪ್ಪ? ಬಾಸ್ ಬಾಸ್ ಕಡಿತಾ ಇದೆ, ಬಾಸ್ ಬಾಸ್ ಕಡಿತಾ ಇದೆ, ಬಾಸ್ ಬಾಸ್ ಬಾಸ್. ಗೊತ್ತಾಗ್ಲಿಲ್ಲ, ತಂದ್ಬಿಟ್ಟೆ. ಡಬ್ಬ ನನ್ ಮಗ ಏನೋ ಒಂದ್ ಕಿತಾಪತಿ ಮಾಡಿ ನನ್ನ ಸಿಕ್ಕಾಕಿಸ್ತಾನೆ. ಬಾಸ್, ಅಯ್ಯೋ ಶುರುವಾಯ್ತು, ಒಂಚೂರು ಎಲ್ಪಣಿ ಬಾಸ್. ಫೋಟೋಲಿ ಇರೋನ್ ಎಲ್ಲಾರು ನೋಡಿದ್ದೀರಾ? ಇಲ್ಲಮ್ಮ. ಸರ್, ಇಲ್ಲಿ ನೋಡಿ, ಈ ಫೋಟೋನಲ್ಲಿ ಇರೋನ್ ಎಲ್ಲರೂ ನೋಡಿದ್ದೀರಾ? ಇಲ್ಲಮ್ಮ.